ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಎಸ್ ಸವದತ್ತಿ ಎಲ್ಲಮ್ಮ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗಿರುವಂತಹ ಕ್ಷೇತ್ರ ಬಿಜೆಪಿಯಿಂದ ರತ್ನಾನಂದ ಮಾಮನಿಯವರು ಸ್ಪರ್ಧೆ ಮಾಡಿದ್ದಾರೆ ಅವರ ನಾಮಿನೇಷನ್ ಅಂಗೀಕಾರ ಆಗಿದೆ ಆಗಿತ್ತು ಅಂಗೀಕಾರ ಆಗಿದೆ ಹಾಗಾಗಿ ಅವರೇ ಅಭ್ಯರ್ಥಿಯಲ್ಲಿ ಕಾಂಗ್ರೆಸ್ ಇಂದ ವಿಶ್ವಾಸ ವೈದ್ಯ ಜೆಡಿಎಸ್ ಇಂದ ಸೌರಭ್ ಚೋಪ್ರಾ ಸೌರವ್ ಕಾಂಗ್ರೆಸ್ ಟಿಕೆಟ್ ಗಾಗಿ ಬಾರ ಐವತ್ತಾರು ಸಾವಿರ ಓಟ್ ತಗೊಂಡ್ರೆ ಇಂಡಿಪೆಂಡೆಂಟ್ ಆಗಿ ಆದ್ರೆ ಕಡಿಮೆ ಓಟ್ ತಗೊಂಡಂತ ವಿಶ್ವಾಸವಾದಿಯಾಗಿ ಕಾಂಗ್ರೆಸ್ ಅವರು ಮನೆ ಹಾಕಿದ್ರು ಸೌರವ್ ಅವರಿ ಕುಮಾರ ಬಿದ್ದು ಜೆಡಿಎಸ್ ಅಂತ ಕಂಟೆಸ್ಟ್ ಮಾಡಿದ್ದಾರೆ ರತ್ನ ಆನಂದ ಮಾಮನಿ ಅನುಕಂಪ ಒಂದೇ ಇದೆ ಅವ್ರ ಮುಂದೆ ಅದನ್ನ ಹೊರತುಪಡಿಸಿದ್ರೆ ಆ ತಂತ್ರಗಾರಿಕೆ ಆ ಚಕ್ಯತೆ ಆ ಚಾಣಾಕ್ಯ ನೀತಿಗಳೆಲ್ಲ ಇತ್ತಲ್ಲ ಆನಂದ್ ಮಾಮನಿ ಅವರದು ಅವೆಲ್ಲ ಇಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ಏನೇ ಹೇಳಿದರು ಫೈಟ್ ಈಗೇನು ಮದಗಜ ತಂದೆ ತೀರ್ಕಂಡ್ರಿಗೂ ಸ್ವಲ್ಪ ಮತ್ತ ಸ್ವಲ್ಪ ಸೋತಿದ್ರು ಅಷ್ಟೇ ಸೌರವ್ ಚೋಪ್ರಾಗೆ ಆ ತಂದೆ ತೀರ್ಕಂಡ ಅನುಕಂಪ ಇಲ್ಲಿ ರತ್ನಾನಂದಿ ಅವ್ರ ಪತಿ ತೀರ್ಕೊಂಡಿರೋ ಅನುಕಂಪ ವಿಶ್ವಾಸ ವೈದ್ಯ ಅವರು ಈ ನಡುವೆ ವಿಶ್ವಾಸ ಇಡೋದು ಹೇಗೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿ ಇಬ್ಬರ ಅನುಕಂಪದ ಲೆಕ್ಕಾಚಾರ ಮತ್ತೊಬ್ಬರದ್ದು ಇವ್ರ ಗ್ಯಾಪಲ್ಲಿ ನನ್ಗೆನಾರ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಬಟ್ ವಿಶ್ವಾಸ್ ವೈದ್ಯ ಅವರ ವಿಶ್ವಾಸವನ್ನ ಕಸಿತಾ ಇರೋದು ಸೌರವ್ ಚೋಪ್ರಾ ಸೌರವ್ ಚೋಪ್ರಾ ಸೌರವ್ ಶಕ್ತಿಶಾಲಿ ಎಲ್ಲವೂ ಒಂಥರ ಸಿಂಪಲ್ ಮನುಷ್ಯ ಲೆಕ್ಕಾಚಾರ ಬಟ್ ಚುನಾವಣೆ ತ್ರಿಕೋನ ಸ್ಪರ್ಧೆ ರತ್ನಾನಂದ ಮಾಮನಿ ವಿಶ್ವಾಸ ವೈದ್ಯ ಸೌರವ್ ಚೋಪ್ರಾ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜೆಡಿಎಸ್ ಬೆಳಗಾವಿಯಲ್ಲಿ ಜೆಡಿಎಸ್ ಫೈಟ್ ಮಾಡ್ತಾ ಇದ್ರೆ ಜೋರಾಗಿ ಗೆಲ್ಲಕ್ಕೆ ಇದೊಂದೇ ಕ್ಷೇತ್ರ ಅದು ಜೆಡಿಎಸ್ ಅನ್ನೋ ಕಾರಣಕ್ಕಲ್ಲ ಸೌರವ್ ಸೌರವ್ ಚೋಪ್ರಾ ಅನ್ನೋ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ನೆಕ್ಸ್ಟ್